హలో ఫ్రెండ్స్, వెల్కమ్ బ్యాక్ టు మై ఛానల్. ఫ్రెండ్స్, నెగడి, శీత, కెమ్ము, జ్వర, గంటల నోవిగె ಒಂದು ಅದ್ಭುತವಾದ ಮನೆ ಮದ್ದನ್ನು ತಂದಿದ್ದೀನಿ. ಇದನ್ನು ನೀವು ತಯಾರಿಸಿಕೊಂಡು ಕುಡಿಯೋದ್ರಿಂದ ಇವೆಲ್ಲದರಿಂದ ನೀವು ದೂರ ಇರಬಹುದು. ಈ ಮನೆ ಮದ್ದು ಹಿಂದಿನ ಕಾಲದಿಂದಲೂ ಉಪಯೋಗಿಸ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ತಲೆನೋವಿಗೆ ಒಂದು ಗುಳಿಗೆ, ಶೀತಕ್ಕೆ ಒಂದು, ಕೆಮ್ಮಿಗೆ ಒಂದು, ಹೀಗೆ ಪ್ರತಿ ಕಾಯಿಲೆಗೂ ಒಂದೊಂದು ಗುಳಿಗೆಗಳನ್ನು ನುಂಗ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಯಾವುದೇ ಗುಳಿಗೆಗಳು ಇರ್ತಾ ಇರಲಿಲ್ಲ. ಆದರೂ ಕೂಡ ಅವರುಗಳು ಹೆಚ್ಚು ಗಟ್ಟಿಮುಟ್ಟಾಗಿ ಇರ್ತಿದ್ರು. ಅವರಿಗೆ ಯಾವ ವೈರಸ್ಗಳು ಕೂಡ ಅಟ್ಯಾಕ್ ಆಗ್ತಿರಲಿಲ್ಲ. ಯಾಕಂದರೆ ಅವರೆಲ್ಲರೂ ಮನೆಯಲ್ಲೇ ಸಿಕ್ತಿದ್ದ ಪದಾರ್ಥಗಳಿಂದ ಮನೆ ಮದ್ದುಗಳನ್ನು ತಯಾರಿಸಿಕೊಂಡು ಸೇವಿಸ್ತಿದ್ರು. ಹಾಗಾಗಿ ನಾವು ಕೂಡ ಅಷ್ಟು ಗಟ್ಟಿಮುಟ್ಟಾಗಿ ಇರಬೇಕು. ಯಾವುದೇ ರೀತಿಯ ಶೀತ, ಕೆಮ್ಮು, ಜ್ವರ, ಗಂಟಲು ನೋವು, ವೈರಸ್ಗಳು ನಮ್ಮ ಹತ್ತಿರ ಕೂಡ ಬರಬಾರ್ದು ಅಂದರೆ ಈ ಮನೆ ಮದ್ದನ್ನು ಸೇವಿಸಿ. ಇದನ್ನು ತಯಾರಿಸುವ ವಿಧಾನ ತಿಳಿಯೋದಕ್ಕೂ ಮುಂಚೆ, ನೀವು ಇದೇ ಮೊದಲ ಸಾರಿ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಇದರಲ್ಲಿ ಉಪಯೋಗಿಸಿರುವಂತಹ ಎಲ್ಲ ಪದಾರ್ಥಗಳು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕಿ ಇದನ್ನು ಕುದಿಯಲು ಇಡಿ. ನಂತರ ಒಂದು ಚಮಚ ಜೀರಿಗೆಯನ್ನು ಈ ರೀತಿಯಾಗಿ ಸ್ವಲ್ಪ ಕುಟ್ಟಿ, ಅಥವಾ ನಿಮ್ಮ ಮನೆಯಲ್ಲಿ ಜೀರಿಗೆ ಪುಡಿ ಇದ್ದರೆ ಅದನ್ನೇ ಕೂಡ ಬಳಸಬಹುದು. ನಾನಿಲ್ಲಿ ಜೀರಿಗೆಯನ್ನು ಕುಟ್ತಾ ಇದ್ದೀನಿ. ಪೂರ್ತಿ ಪುಡಿಯಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಕಾಳು ಕಾಳಿದ್ರೂ ನಡೆಯುತ್ತೆ. ಇದನ್ನು ನೀರಿಗೆ ಹಾಕಿ, ನಂತರ ಒಂದು ಇಂಚ್ನಷ್ಟು ಹಸಿ ಶುಂಠಿಯನ್ನು ತೆಗೆದುಕೊಳ್ಳಿ. ಅದರ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದು ಹೀಗೆ ಕುಟ್ನಿಗೆ ಹಾಕಿ. ನಂತರ 5-6 ಕರಿಮೆಣಸು, ಅಂದರೆ ಕಾಳು ಮೆಣಸನ್ನು ಇದಕ್ಕೆ ಹಾಕಿ. ಹಾಗೆ 10-15 ತುಳಸಿ ಎಲೆಗಳು, ಇವುಗಳನ್ನ ನೀಟಾಗಿ ತೊಳೆದು ನಾನಿಲ್ಲಿ ಒಣಗಿಸಿ ಹಾಕ್ತಾ ಇದ್ದೀನಿ. ಈ ತುಳಸಿ ಎಲೆಗಳನ್ನು ಹಾಕಿ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಕುಟ್ಟಿ ಪೇಸ್ಟ್ ತಯಾರಿಸಿಕೊಳ್ಳಿ. ತಯಾರಿಸಿದ ಈ ಪೇಸ್ಟನ್ನು ಕುದಿಯಲು ಇಟ್ಟಿರುವಂತಹ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ. ಎಲ್ಲಿವರೆಗೂ ಅಂದರೆ ಒಂದು ಲೋಟ ನೀರು ಅರ್ಧ ಲೋಟ ಆಗುವವರೆಗೂ ಈ ನೀರನ್ನು ಕುದಿಸಬೇಕು. ಆಗ ಇದರಲ್ಲಿರುವಂತಹ ಎಲ್ಲ ಅಂಶ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಇದು ಪೂರ್ತಿಯಾಗಿ ಕುದ್ದ ನಂತರ ಕಲರ್ ಈ ರೀತಿಯಾಗಿ ಆಗುತ್ತೆ. ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಳ್ಳಿ. ಹಾಗೆ ಈ ನೀರಿಗೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ. ಬೇಕಿದ್ರೆ ನೀವು ಜೇನುತುಪ್ಪವನ್ನು ಹಾಕೋಬೋದು, ಅಥವಾ ಹಾಗೆ ಕೂಡ ಇದನ್ನು ಕುಡಿಬಹುದು. ಇದನ್ನು ನೀವು ಯಾವಾಗ ಬೇಕಾದ್ರೂ ಕುಡಿಬಹುದು, ಆದರೆ ಬೆಳಿಗ್ಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಈ ಕಷಾಯ ನೀವು ಕುಡಿಯೋದ್ರಿಂದ ಶೀತ, ಕೆಮ್ಮು, ಗಂಟಲ ಕೆರೆತ, ಜ್ವರ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇತ್ತೀಚೆಗೆ ಕಾಡ್ತಿರುವಂತಹ ಮಹಾಮಾರಿ ವೈರಸ್ನಿಂದ ಕೂಡ ಬಚಾವಾಗಬಹುದು. ಇದು ನಿಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿಯ ಜ್ವರ ಇದ್ದಾಗ ಸ್ವಲ್ಪ ಜೀರಿಗೆಯನ್ನು ಜಗಿದು ತಿನ್ನೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.